ಹಾಯ್ ಹಲೋ, ಹೇ ಸೀತಾರಾಮ್ರೆ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೊತಾವ. ಈ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿರೋದು ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮೊಂದಿಗೆ ಹಂಚ್ಕೋಬೇಕು, ತಿಳಿಸ್ಬೇಕು, ಮಾಡಬೇಕು ಅಂತೇಳ. ಜೊತೆಗೆ ನಿಮ್ಮನ್ನು ವಿಚಾರವಂತರನ್ನಾಗಿ ಜ್ಞಾನಿಗಳನ್ನಾಗಿ ತೋರಿಸುವಂಥ ಕೆಲಸವನ್ನು, ಅಂದರೆ ಜ್ಞಾನ ನಿಮ್ಮಲ್ಲಿ ಬರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಸುದ್ದಿಗಳನ್ನು ತೋರಿಸ್ತಾ ಇದ್ದೀವಿ, ನೋಡ್ತಾ ಇರಿ ನೀವು. ಯಾಕೆಂದರೆ ಇದು ಇವತ್ತಿನ ಸುದ್ದಿಗಳು. ಈಗ ಟ್ರಾಫಿಕ್ ವಿಚಾರವಾಗಿ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗಿನ ಜಾವ ಏನಾಗಬೇಕಾಗಿದೆ, ಪೊಲೀಸ್ ಆಯುಕ್ತರ ಕಡೆಯಿಂದ ಒಂದು ನಿಷೇಧಾಜ್ಞೆಗೂ ಒಂದು ಇದಾಗಿದೆ, ಎಲ್ಲೆಲ್ಲಿ ಡೈವರ್ಷನ್ಸ್ ಮಾಡಬೇಕು ಅಂತ ಹೇಳಿ ನಿನ್ನೆ ದಿನವೇ ನಾವು ಪತ್ರಿಕಾ ಪ್ರಕಟಣೆಯಲ್ಲಿ ಒಂದು ಮೀಡಿಯಾ ಅಡ್ವೈಸರಿ ಅಂತ ಒಂದು ಅಡ್ವೈಸರಿ ಅಂತ ಹೇಳಿ ನಮ್ಮ ಒಂದು ಅಡ್ವೈಸರಿನ ಶೇರ್ ಮಾಡಿದ್ದೀವಿ. ಆ ಒಂದು ನಿಟ್ಟಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಅಡ್ವೈಸರಿನ ನೋಡಿ ಅವರ ಡೈಲಿ ರೊಟೀನ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಸಹಕಾರ ಮಾಡಿದಂಗೆ ಆಗುತ್ತೆ. ಮತ್ತು ಸಂಜೆ ಕೂಡ ಚನ್ನಮ್ಮ ಸರ್ಕಲಲ್ಲಿ ಲಾಸ್ಟ್ ಇಯರ್ನ ನಾವು ನೋಡಿದರೆ ಆಲ್ಮೋಸ್ಟ್ 2 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಿತ್ತು. ಸೊ ಆ ನಿಟ್ಟಲ್ಲಿ ಎಲ್ಲ 4 ರೋಡ್ಸನ್ನು ಜನದಿಂದ ತುಂಬಿರುತ್ತೆ. ಸೊ ಎಲ್ಲರೂ ಬೇರೆ ಮಾರ್ಗವನ್ನು ಮಾಡಿಕೊಂಡ್ರೆ ಆಗುತ್ತೆ. ಈಗ ಆಲ್ರೆಡಿ ಜಿಲ್ಲಾಡಳಿತ ಕಡೆಯಿಂದ ಇದಕ್ಕೆ ಅನುಮತಿ ನೀಡಿಲ್ಲ. ಅದೇ ರೀತಿಯಾಗಿ ನಾವು ಸಹ ಕಳೆದ ವರ್ಷದಂತೆ ಅವರು ಮಾಡಿದಲ್ಲಿ ನಾವು ಪ್ರಕರಣನ ದಾಖಲು ಮಾಡಿಕೊಂಡು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತೀವಿ. ನಾವು ಮುಂಜಾಗ್ರತೆ ಕ್ರಮ ಎಲ್ಲ ತೊಗೊಂಡಿದ್ದೀವಿ, ಅದಕ್ಕೂ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮತ್ತು ಅವ್ರ ಮೇಲೆ ನಾವು ಮಾಡಿದರೆ ಡೆಫಿನೆಟ್ಲಿ ಕಾನೂನು ರೀತಿಯಲ್ಲಿ ಕೇಸ್ನ ದಾಜ್ ಮಾಡ್ತೀವಿ. ಆದ್ಮೇಲೆ ನೀವು ಈಗಾಗಲೇ ನೋಡಿದ್ರಲ್ಲ ಸುದ್ದಿಗಳನ್ನೆಲ್ಲ, ಆ ಸುದ್ದಿಗಳು ನಿಮಗೆ ಕೆಲವು ಲೈಕ್ ಆಗಿರ್ಬೋದು, ಕೆಲವು ಡಿಸ್ಲೈಕ್ ಆಗಿರ್ಬೋದು, ಅವುಗಳನ್ನು ನೀವು ಕಮೆಂಟ್ ಮಾಡ್ತಾ ಇರ್ರಿ, ಶೇರ್ ಮಾಡ್ತಾ ಇರ್ರಿ. ಅದರ ಜೊತೆಗೆ ಇದು ಸತ್ಯದ ಪರವಾಗಿ ನಡೆಯುತ್ತಿರುವಂಥ ಒಂದು ಹೋರಾಟ. ಈ ಹೋರಾಟ ನಿಮ್ಮ ಸಹಾಯ, ಬೆಂಬಲ, ದಾನ ಅಥವಾ ಇನ್ನುಳಿದೇನೋ ಮಾಡ್ತಾ ಇರ್ರಿ ಮತ್ತು ನಮ್ಮನ್ನು ಬೆಂಬಲಿಸ್ತಾ ಇರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ ಇದು ಸತ್ಯದ ವಾಹಿನಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ಕೂಡ. ವಂದನೆಗಳು.